ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾ ಆರಾಮದೀನಿ ನೋಡ್ರಿ. ನನ್ನ ಈಗಲಾಗ ಶುರು ಮಾಡಾಕತ್ತೀನಿ. ನಾವು ಊರಿಗೆ ಹೊಂಟೇವಿ. ನಾನು ಯಾವತ್ತಂದ್ರೆ ಆಗಸ್ಟ್ 15ರ ದಿನ ಮಾಡಿರೋ ಇದು ವಿಡಿಯೋ ಕ್ಲಿಪ್ಪಿಂಗ್ ಇದು. ಇದನ್ನು ನನ್ನ ಕಮ್ಯುನಿಟಿಯಲ್ಲಿ ನಾವು ಪೋಸ್ಟ್ ಮಾಡಿದ್ನಿ ಫೋಟೋನ. ಅಲ್ಲಿ ಒಬ್ಬರ ನನ್ನ ಸಬ್ಸ್ಕ್ರೈಬರ ಭಾಳ ಮಸ್ತ್ ಕಾಣಿಸಾಕತ್ತೀರಿ, ಡಿ ಸಿ ಕಣ್ಣ ಕಾಣಿಸಾಕತ್ತೀರಿ ಅಂತ ಹೇಳಂತಂದ್ರೆ ಭಾಳ ಖುಷಿ ಆಯ್ತು ನನಗೆ. ನಿಮ್ಮ ಪ್ರೀತಿನ ಯಾವ ಥರ ವ್ಯಕ್ತಪಡಿಸ್ತೀರಲ್ಲ, ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ ನನಗೆ ಕೇಳಾಕ. ನಾವು ಹೋಗಿ ಬಂದಿ ನೋಡ್ರಿ. ನಮ್ಮ ದೇವಿ ಏನೋ ಮಾಡಾಕತ್ತಾಳಿಲ್ಲ. ಕರ ಉದ್ರಾಕತೈತಿ, ಕರ ಉದರ್ತಿರ್ತದ ಮನೆಯಿಂದ ಉದರ್ತೈತಿ. ನಾ ಮಾಡಿ ಬಂದಾರ ನಾಷ್ಟ ಮಾಡಿ. ನಂಗೆ ನಾಷ್ಟ ಮತ್ತೆ ನಾಷ್ಟ ಫೋನ್ ಚಿತ್ಲ ಬರ್ಲಿಲ್ಲ. ದಡ ಪವ ಬಂದು ನಂಗೆ ಲಗೋಟ ಬರ್ಬೇಕನ್ನೋ ಆಸೆ ಇತ್ತು ಇಲ್ಲಿ ಇಲ್ಲ ಆಗಲಿಲ್ಲ. ಈ ಕೃಷಿಯರ್ದಾಗ ಕೃಷಿಯರ್ದಾಗ ಧ್ವಜಾರೋಹಣ ಆತು. ಪ್ರತಿ ವರ್ಷನೂ ಮಾಡ್ತಾರ ಇಲ್ಲ ಕೃಷಿಯರ್ದಾಗ ಧ್ವಜಾರೋಹಣ. ಈ ವರ್ಷ ಅಷ್ಟೇ ಅಲ್ಲ ತಿನ್ನಕತ್ತೀನ ಮಮ್ಮಿ. ನಾನ ಹಾಲು ಹಿಂಡಾಕತ್ತಿದ್ಯ ಅವಾಗ ಬಂದ್ಬಿಟ್ಲೆ. ನಿಮ್ಮ ಒಬ್ಬಗೆ ಎಷ್ಟು ಹಿಂಡಿದ್ರಿ? ನಂದ ಮನೆಯೊಳಗಿನ ಕೆಲಸ ಆತ, ನಮ್ದ ಮನೆಯೊಳಗಿನ ಕೆಲಸ ಆತ. ಅವ್ರ ನೀರು ಹಾಸಿದ್ರ ಇನ್ನು ಟಾಪಾಗಿ ರೆಡಿಯಾಗಿ ಊರಾಗ ಹೋಗ್ತಾರ. ಹೋಗಬೇಕಲ್ಪ ಊರಾಗ ಫಂಕ್ಷನ್ ಜಾತ್ರೆ ಜಾತ್ರೆ ನಮ್ಮೂರ್ ಜಾತ್ರೆ ಬರೀ ಎಲ್ಲಾರು ಪಾಂಡ್ರಂಗನ್ ಜಾತ್ರೆ. ನಾನ ಅವ್ರಿಗೆ ವಿಡಿಯೋ ಜರಿ ಊಟ ಐತಿ, ಮಧ್ಯಾಹ್ನ ಪ್ರಸ್ತ ಐತಿ, ಊಟ ಮಸ್ತ್ ಇರ್ತೈತಿ. ನಾನು ಹೋಗಂಗಿಲ್ಲ, ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡ್ಕೊಂಡ್ ಬಾ ಅಂತಂದ್ರೆ ಅವ್ರು ನಾಚ್ತಾರ. ಯಾಕೆ ನಾಚ್ಬೇಕು? ನಮ್ಮೂರ್ ಜನ ಇರ್ತಾರಲ್ಲ, ನನಗೂ ನಮ್ಮೂರಾಗ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ. ನಮ್ಮ ತವ್ರ ಮನೆಯಾಗಾದ್ರೆ ಸ್ವಲ್ಪ ಓಕೆ ಓಕೆ ಅಂತ ಅನಿಸ್ತೈತಿ. ಯಾಕಂದ್ರೆ ನಾವು ಇಲ್ಲೇ ಹೊಲ್ದಾಗನೇ ಇರ್ತೇವಲ್ಲ, ಹೊಲ್ದಾಗಿದ್ದ ಇಲ್ಲಿ ಯಾರೂ ಇರಂಗಿಲ್ಲ, ಬಡ 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 ಮಾತಾಡ್ತಿರ್ತೇವೆ. ಅದ ಹಿಂಗೆ ಯಾರಾದರೂ ಇದ್ರಂದ್ರೆ ಅಯ್ಯೋ ಏನಂತಾರೋ ಏನು ಇಲ್ಲೋ ಏನು ತಿಳ್ಕೊತಾರ ಅಂತ ಹೇಳಂತಾರ. ಏನೋ ಮುಜುಗರ ಆಕೈತಿ ನೋಡೋಣ. ಅವ್ರು ಏನಾರ ಜಾತ್ರೆ ವಿಡಿಯೋ ಮಾಡ್ಕೊಂಬಂದ್ರಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಪಾಂಡುರಂಗನ ಜಾತ್ರೆ. ನಮ್ಮ ಟೇಷ ಈ ದಿಂಡೆ ಪಾಂಡುರಂಗನ ದಿಂಡೆ ಚಂದ ಭಾಳ ಆಕೈತಿ. ನಾನು ಒಂದು ವರ್ಷ ಅಷ್ಟೇ ಹೋಗಿದ್ಯಾ, ಈಗೊಂದು 5 ವರ್ಷದ ಹಿಂದ್ಗಡೆ ಏನೋ ಅಂತ ಅನ್ಸತ್ತೆ, 4-5 ವರ್ಷದ ಹಿಂದ್ಗಡೆ ಏನೋ ಹೋಗಿದ್ನಿ. ನಮ್ಮ ಮನೆಯವ್ರು ಬರ್ತೀನಿ ಅಂತಂದ್ರೆ ನಾನು ಒಲ್ಲ ಅಂತಂದೆ ಬರೀ ನನಗೆ. ನಾನು ಗೌರಿ ಅಂತೆಲ್ಲ ಹೋಕ್ಕೇನಿ, ಅದನ್ನು ಬಿಟ್ಟು ಮೇಸ್ತನ. ಹಾಂ ಮೇಯಾಕತ್ತ ಸಾಕ. ಅಲ್ಲಿ ಸುಬೂಲಿ ಕರ್ಕೊಂಬರ್ತೇನೆ ನೋಡ್ತೇನ. ನೀವು ಹೋದ್ರೆ ಅವ್ರನ್ನ ಕರ್ಕೊಂಡು ಹೋಗಿ, ಅವರು ಬರ್ತೇವೆ ಅಂದಾರ ಮತ್ತೆ ನಡ್ಕೊಂತ ಬರ್ತ ಸುಳ ಬಿಸಿಲಾಗ. ಸರಿ 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 ಸರಿ. ಹಂಗಾದ್ರೆ ಇನ್ನೊಂದು ಸ್ವಲ್ಪ ನಿಂತಾನ ಹೋಗ್ತೇನಿ. ನಮ್ಮ ಗೌರಿನಿಗೆ ಅಲ್ಲೇ ಮೇವು ಇದ್ದಲ್ಲಿ ಹಳದಾಗ ಕಟ್ಟಿ ಬಂದೇನಿ. ನಾನು ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಂದು 4-5 ದಿನದ ಹಿಂದ್ಗಡೆ ಏನೋ ಕೇಳಿದ್ರೆ ಅವರು ಪ್ರೆಗ್ನೆಂಟ್ ಅಂತ. ಕಂಗ್ರ್ಯಾಚುಲೇಷನ್ಸ್, ದೇವ್ರ ಆಶೀರ್ವಾದ ನಿಮ್ಮ ಮ್ಯಾಗಿರಲಿ, ನಿಮ್ಮ ಮ್ಯಾಗ ಮತ್ತು ನಿಮ್ಮ ಪಾಪ ಮ್ಯಾಗ. ಅವ್ರಿಗೆ ಸಜ್ಕ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಸಜ್ಕ ತಿನ್ಬೇಕಂತ ಅನ್ಸಾಗತ್ತೈತಂತ. ನಾನು ವಿಡಿಯೋ ಮಾಡೋ ಮಟ್ಟಿಗೆ ಅಷ್ಟೇ ಸ್ವಲ್ಪನೇ ಮಾಡ್ತೀನಿ. ಯಾಕಂದರೆ ಈಗ ಉಂಡಿ ಬಂಡಿ ಎಲ್ಲ ಮಾಡಿಟ್ಟಿರ್ತೆ, ಎಲ್ಲ ಸ್ವೀಟ್ ತಿನ್ಬೇಕಂತ ಅನ್ಸಂಗಿಲ್ಲ, ಉಂಡಿನ ಅದಾವೆ. ಖುಷಿ ಆಕೈತಿ ನನಗೆ, ನನಗೆ ಹಿಂಗೆ ಕೇಳ್ತಾ ಇರಲ್ಲ ಮಾಡಿರಿ ಅಂತೇಳಿ. ಆದರೆ ನಾನು ಸ್ವಲ್ಪ ಲೇಟ್ ಮಾಡೀನಿ ನೋಡಿ, ಲೈಕ್ ಮಾಡಿರಿ, ಅದ್ರ ಲೇಟಾಗಿ ಬರ್ತೈತಿ, ಕ್ಷಮೆ ಇರಲಿ. ನೀವು ಕೆಲವರು ಹೇಳ್ತೀರಿ ಅಂದರೆ ಹಿಂದೆ ಮುಂದೆ ಹಾಕಕ್ಕೆ ಹೋಗಬೇಡ್ರಿ ಅಂತೇಳಿ. ಹೌದು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋಲ್ದು, ಹಂಗಾಗಿ ನಾನು ವಿಡಿಯೋನ ಭಾಳ ಅಂದ್ರೆ ಭಾಳ ಲೇಟಾಗಿ ಹಾಕ್ತೀನಿ. ಇನ್ನು ಸ್ವಲ್ಪ ದಿನ ನಾನು ಹಾಕಿದ ನಂತರ ಆಮ್ಯಾಗ ನಾನು ಇವತ್ತು ಮಾಡಿದ್ದೆ ನಾಳೆ ಅಥವಾ ನಾಡಿದ್ದು ಹಿಂಗೆ ಆಗಕ್ಕೆ ಟ್ರೈ ಮಾಡ್ತೇನೆ ಅದಷ್ಟೇ. ಯಾಕಂದ್ರೆ ನಾನು ಅಲ್ಲೇ ಇಲ್ಲಿ ಅಡ್ಡಾಡ್ತಿರ್ತೇನಿಲ್ಲ, ಹೊರಗಡೆ ಹೋಗಿ ಬರ್ತಿರ್ತೇನೆ, ಹಾಗಾಗಿ ಸುಸ್ತಾಗಿಬಿಟ್ಟಿರ್ತೈತೆ. ಅವಾಗ ಮೊಬೈಲ ಹಿಡಿಯಕ್ಕೆ ಹೋಗಂಗಿಲ್ಲ. ನಾನು ಇನ್ನೊಮ್ಮೆ ಯಾವಾಗ ಸಿಗ್ತೇನೆ ಗೊತ್ತಿಲ್ಲ, ಸ್ವಲ್ಪ ಮನೆಯೊಳಗೆ ಕೆಲಸ ಐತೆ, ಅದನ್ನ ಕೆಲಸ ಮುಗಿಸ್ಕೊಂಡು ಅದರಿಂದ ಸಿಗ್ತೇನೆ ನಾನು. ನಾನೀಗ ನಮ್ಮ ಗೌರಿ ಮೇಸಕ್ಕಂತೇಳಿ ಹೊಂಟೀನಿ ನೋಡ್ರಿ. ಟೈಮು 1 ಗಂಟೆಕಿನ್ನೂ 20 ನಿಮಿಷ ಕಡಿಮೆ ಐತಿ. ಬಿಸಿಲಂತೂ ಭಾಳ ಐತಿ, ಒಮ್ಮೆ ಬಿಸಿಲು ಹಾಕೈತಿ, ಒಮ್ಮೆ ಮಾಡಿ ಹಾಕ್ತತಿ. ನಮ್ಮ ಗೌರಿ ಒದರಾಕತೈತಿ, ಹೋಗುನ್ ಬರ್ರಿ ನೋಡ್ರಿಲ್ಲ ಎಷ್ಟು ಹುಲ್ಲು ಬೆಳೆದೈತಿ. ಇದನ್ನು ತಿನ್ನಂಗಿಲ್ಲ, ಬಲಿ ಬಲ್ತಂದ್ರೆ ಅದು ಅವಾಗ ದನಗಳು ತಿನ್ನಕ್ಕ ಹೋಗಂಗಿಲ್ಲ. ಇಲ್ಲೇ ನೋಡಿ ಒಂದು ಸೀತಾಫಲ ಗಿಡ ಐತಿ, ಅದರೊಳಗೆ ಇನ್ನೊಂದು 4-5 ಕಾಯಿ ಅಷ್ಟೇ ಅದಾವೇನೋ.
ಭಾರಿ ಗಿಡಗಳು ಭಾಳ ಭಾಳ ಹೂ ಬಿಟ್ಟಾವು. ಇದು ಭಾರಿ ಏನು ಅಷ್ಟೊಂದು ಸಿಮಿ ಇಲ್ಲಪ್ಪ. ಇಸ್ಗಾಂವ್ ಐತಿ ಇದು, ಇಲ್ಲಿ ಬಾವಿ ಐತಿ. ಬಾವಿ ಅಂದ್ರೆ ಖಾಲಿ ಬಾವಿ ಮತ್ತು ನೀರು ತುಂಬಿದ್ದೇನಲ್ಲ. ಯಾಕತ್ತಿತ್ತು ನಮ್ಮ ಗೌರಿ ನನ್ನ ತೊನಿ ಕೇಳಿ ಹೆಂಗೆ ನೋಡ್ತೈತಿ ನೋಡ. ಓದರ್ತೈತೆ ನಾವು ನೀರಡಕ್ಕೆ ಆಗಿರ್ಬೋದು. ಅದಕ್ಕೆ ಬಹುಶಃ ಕೆಲಸ ಇತ್ತಂದ್ರೆ ಹಿಂಗೆ ಊಟ ಬಿಡ್ದನ ಕಟ್ಟಿರ್ತೇನೆ ಕೆಲಸ. ವಾ, ಕೆಲಸ ಇರಲಿಲ್ಲ ಅಂದ್ರೆ ಭಾರಿ ಮುಳು, ಭಾರಿ ಮುಳು ಮುರಿತು ನೋಡ್ರಿ ಕಲಾಗದ. ಬಿಟ್ಟು ಮೀಸೋದು ಅದನ್ನು ಗೌರಿ ಗೌರಿ. ಅಲ್ಲಿಂದ ಹಡ್ಕೊಂಬಂದು ಆದಿಂದ ನೀರು ಕುಡಿತ, ನೀರು ಕುಡ್ದ ಮತ್ತೆ ಇಲ್ಲೇ ಮೇಯಾಗತೈತೆ ನೋಡ್ರಿ. ನಾನು ಹೇಳಿದ್ನೆಲ್ಲ ಪಾಂಡುರಂಗ ಜಾತ್ರೆ ಇದೆ. ಆ ವಿಡಿಯೋ ಆಲ್ರೆಡಿ ಇನ್ನೊಂದು ಲಾಕ್ ಚಾನಲಲ್ಲಿ ಅಪ್ಲೋಡ್ ಮಾಡೈತಿ. ನೀವು ಯಾರಾದರೂ ನೋಡಿರಲಿಲ್ಲ ಅಂದ್ರೆ ನೋಡ್ರಿ. ಹಳ್ಳಿ ಜಾತ್ರೆ ಹಬ್ಬಗಳು ಪ್ರತಿಯೊಂದನ್ನು ನಿಮ್ಗೆ ಡೀಟೇಲ್ಸಿಗೆ ಸಿಗ್ತೈತೆ ಅಂತಂದ್ರೆ ಅದು ನನ್ನ ಲಾಕ್ ಚಾನಲಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೋ ಒಂದು ಸೀರಿಯಲ್ ಆಗಲಿ ಸಿನಿಮಾದಲ್ಲಿ ನೋಡಿದ್ರು ಸ್ವಲ್ಪ ಸ್ವಲ್ಪ ನೋಡ್ತಿರ್ತೀವಿ, ಅಲ್ಲಿ ನೋಡಿ ಸಪೋರ್ಟ್ ಮಾಡ್ತೀರಿ. ಹಂಗೆ ಇಲ್ಲಿನೂ ಲಾಕ್ ಚಾನಲ್ನ ರಿಯಲ್ ಲೈಫನ್ನು ನೋಡಿ ಸಪೋರ್ಟ್ ಮಾಡಿರಿ. ಸರಿ ಗರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಮತ್ತು ಸಿಟಿಯಾಗಿದ್ದವ್ರು ಯಾರೆಲ್ಲ ಹಳ್ಳಿ ಲೈಫ್ನ ಹಳ್ಳಿ ಜಾತ್ರೆನ ಯಾರೆಲ್ಲ ಮಿಸ್ ಮಾಡ್ಕೋತಿರಲ್ಲ ಅಂಥವ್ರಿಗೆ ಖಂಡಿತ ಆ ವಿಡಿಯೋ ಇಷ್ಟ ಆಕೈತೆ ಅಂತ ಹೇಳ್ತೇನೆ ನಾನು. ಯಾಕಂದರೆ ಈ ವಿಡಿಯೋ ಹಾಕೋ ಸ್ವಲ್ಪ ಲೇಟ್ ಆತ ಮತ್ತು ಎಡಿಟಿಂಗ್ ಮಾಡೋದನ್ನು ನನಗೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ನೀವು ಆ ವಿಡಿಯೋನ ನೋಡಿ ಲೈಕ್ ಮಾಡಿರಿ, ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡಿರಿ. ನಮ್ಮ ಗೌರಿ ನೋಡಿರಿ ಬರೀ ನೋಡ್ರಿ ತನಿ ತಿಂತು ನೀನ ಗೌರಿ. ನಾನೀಗ ಇದನ್ನು ಇನ್ನು ಫೋಟೋ ತೋರಿಸಾಕತ್ತೀನಿ. ಇದು ಹೋದ ವರ್ಷದ್ದಿದೆ. ಇದು ಎಲ್ಲೈತೆ ಅಂತೇಳಿ ಕೇಳಿದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಗೆ ಆದರೆ ಗೊತ್ತಿರ್ತೈತಿ. ನಾವಿಲ್ಲೇ ಇದನ್ನು ಬೇರೆದವ್ರಿಗೆ ಕೊಟ್ಟೇವಿ ಅಂದ್ರೆ ಹಂಗೆ ಒಂದು ಎರಡು ಸಲ ಇಳಿದಾದ ನಂತರ ಮತ್ತೆ ವಾಪಸ್ ಬರ್ತೈತೆ ಅದು ನಮ್ಮ ಮನೆಗೆ. ನೀವು ಎಲ್ಲರೂ ಹೇಳ್ತಿರಲ್ಲ ಒಬ್ಬರ ಇರ್ತೀರಿ ನಿಮ್ಗೆ ಹೆದರಿಕೆ ಆಗಿಲ್ಲ ಅಂತೇಳಿ. ನಮ್ಮ ಪಪ್ಪಿ ಹೆಂಗೆ ಮಲ್ಕೊಂಡಿತ್ತು ನೋಡಿ. ಅದು ನಾನು ಹಗಲಿ ಆಗಲಿ ರಾತ್ರಿ ಆಗಲಿ ಕರೆಕ್ಟ್ ಅಲ್ಲಿ ಮಲ್ಕೋತತಿ. ಈಗ ಯಾಕೋ ನಾನು ಹೊಂಟ್ನೆಲ್ಲ ಹಾಗಾಗೆ ಹೊಂಡ್ತು. ನಮ್ಮ ಪಪ್ಪಿ ಐತೆಲ್ಲ ನಮ್ಗೆ ಯಾವ ರೀತಿನೂ ಭಯ ಇಲ್ಲ. ಹಂಗೆ ಬರೀ ನಮ್ಮ ಕರ ತೋರಿಸಂತಂದಿದ್ರಿ. ಗೊಂಜಾ ನೋಡ್ರಿ ಎಷ್ಟೆತ್ತರಾಗೈತಿ. ಎಲ್ಲೈತಪ್ಪ ಓ ಬಿಚ್ಕೊಂಡೈತಿ. ಇಲ್ಲಿ ಕಟ್ಟೇನ ಅದನ್ನು ನಮ್ಮ ಗೌರಿ ಇಲ್ಲಿ ಮೇಯಾಕತತಿ. ಈಗ ನೆಳ್ಳಿ ಕಟ್ಟಬೇಕದನ್ನು ಬಿಸಿಲ ಐತಿಲ್ಲ. ಯಾಕಂದ್ರೆ ಅದು ನಮ್ಮ ಇದನ್ನು ಒಳಗೆ ಕಟ್ಟಿನಿ ಅಂದ್ರೆ ಏನು ಮಾಡ್ತೈತೆ ಅಂದ್ರೆ ಗೌರಿ ಮೇಯಂಗಿಲ್ಲಪ್ಪ, ಬರೀ ಒದರ್ತೈತಿ ಕನಿಸ್ತೈತಿ ನೋಡ್ರಿ. ನಮ್ಮ ಕರ್ನ ಮಾಡಬೇಕಪ್ಪ ಯಾವಾಗ ಆಕೈತೇನೋ. ಹೇಳ ಮ್ಯಾಕ್ ಹೇಳ ಹೇಳಲ್ ನೋಡ್ರಿ ಎಬ್ಬಿಸ್ತೇನೆ ನಿಂದಿರೋದು ಹೇಳಲೇ. ನಮ್ಮ ಹಿಟ್ಟರ್ನವ್ರಿಗೆ ಅಂದಂದ್ರೆ ಹುಡುಗಿ ಹೇಳ ಮ್ಯಾಕ ಕೆಳ ತಂಪೈತಲ್ಲ. ನಡಿ ಮನೆಗೆ ನಡಿಪ್ಪ, ನೀ ಮನೆ ನಡಿಪ್ಪ ನೀ. ಹಾಂ ನೋಡ್ದನ ಏನು ಮಾಡ್ತೈತೆ ಅಂದ್ರೆ ಹಾಲು ಕುಡಿತೈತಿ ಮತ್ತು ಅದನ್ನು ಮೇಯಕ್ಕೆ ಬಿಡಂಗಿಲ್ಲ ಅದು. ಹಂಗಾಗಿ ಅದ್ರ ಕೂಡ ಬಿಡಂಗಿಲ್ಲ. ನೀನು ಮನೆಗೆ ಹೋಗೋದು ಬಿಸಿಲು ಅದು ನೋಡ್ರಿ ಅದು ಹೆಂಗೆ ಬರ್ತೈತಿ. ನೀನು ಹಾಸ್ಕೊಳ್ಳೋದಲ್ಲ ಅದು. ನಡಿ ಮನೆ ನಡಿ ಕನ್ನಡಿ ನೋಡಿದಿರಲ್ಲ ಕರೆನ ನೋಡಿ ಖುಷಿ ಆತಂತ ಅನ್ಕೋತೀನಿ ನಾನು. ನೋಡ್ರಿ ಅದು ಹೆಂಗೆ ಜಿಗಿದಾಡ್ತೈತಿ. ಇಲ್ಲೇ ಕಟ್ತೇನೆ. ಏಯ್ ಬಾ ಇಲ್ಲಿ ಕಡೆ ಇಲ್ಲೇ ನೋಡ್ರಿ ಅದ್ರ ಜಾಗ. ಫ್ರೆಂಡ್ಸ್ ನಾನೀಗ ನಮ್ಮ ಉತ್ತರಾಖಂಡ್ ಸ್ಪೆಷಲ್ ಸಜ್ಕ ಬರ್ತೈತಿ ಅದನ್ನ ಸಜ್ಕ ಮಾಡಾಕತ್ತೀನಿ. ಇದು ಬಸರಿ ಬಾಯಿಕಾಯಿ ರೆಸಿಪಿ ನೋಡ್ರಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಸ್ವಲ್ಪ 8 ದಿನ ಆತೇನೋ ಅವ್ರು ಕೇಳಿ ಸಾರಿ ಫ್ರೆಂಡ್. ನನಗೆ ಲೌಡ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದ್ರೆ ಪಂಚಮಿ ಇದ್ರೊಳಗನ ನಾನು ಬ್ಯುಸಿ ಆಗಿದ್ದೆಲ್ಲ. ಹಂಗಾಗಿ ಒಂದ್ರ ಮ್ಯಾಗ ಒಂದು ಹಬ್ಬಗಳು ಬರಾಕತ್ ಬಿಟ್ಟಾವ. ಭಾಳ ಅಂದ್ರೆ ಭಾಳ ಬ್ಯುಸಿ ಇದ್ದೀನಿ. ಹುಡಿಯನ್ನು ಭಾಳ ಹಿಂದೆ ಆಗತ್ತವ. ಈಗ ಇದನ್ನು ಹೆಂಗೆ ಮಾಡೋದಂತೆ ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ, ಗೊತ್ತಿಲ್ಲದೆ ಇರೋರ ನೋಡಿ ಮಾಡ್ಕೊಂಡ ತಿನ್ರಿ. ಇಲ್ಲೇ ಬೆಲ್ಲ ತೊಗೊಂಡಿನಿ ಇಷ್ಟ
ನುಚ್ಚು ಬಂದಿದೆ. ನುಚ್ಚು ಅಂದ್ರೆ ಈ ಗೋಧಿ ನುಚ್ಚ, ನಾವು ಉಪ್ಪಿಟ್ಟು ಮಾಡೋಕೆ ಏನು ಯೂಸ್ ಮಾಡ್ತೇವಲ್ಲ ಅದ ನುಚ್ಚ. ಅಂಗಡಿಯಾಗ ಸಿಗ್ತಾವ ನೋಡ್ರಿ ಈ ತರ ಅದಾವ. ಮತ್ತಿಲ್ಲೇ ಕೊಬ್ಬರಿನ ತೆರೆದಿಟ್ಟು ಬಂದೀನಿ. ಫಸ್ಟ್ ನಾನು ನುಚ್ಚ ಹುರ್ಕೋತೀನಿ. ಕೆಲವರ ನುಚ್ಚ ಹುರಿದು ಮಾಡ್ತಾರ, ಇನ್ ಕೆಲವರ ಹುರಿಲಾರ್ದನ ಮಾಡ್ತಾರ. ತುಪ್ಪ ಹಾಕಿ ನಾವು ಹುರ್ಕೊಂಡ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಕೈತೆ ಅಂತಾನೆ ಹೇಳ್ತೀನಿ. ಹಂಗಾಗಿ ನಾನಿಲ್ಲೇ ತುಪ್ಪ ಹಾಕೋದು. ನಾನು ಒಮ್ಮೆ ಹಂಗೂ ಮಾಡ್ತೀನಿ, ಒಮ್ಮೆ ಹೆಂಗೂ ಮಾಡ್ತೀನಿ. ಯಾವ್ದು ಅನುಕೂಲ ಆಕೈತೆ ನೋಡ್ರಿ ಹಂಗೆ ಮಾಡ್ತೀನಿ. ಈಗ ತುಪ್ಪ ಹಾಕೋತೀನಿ ಹುರ್ಕೊಳಕ್ಕೆ. ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಂಗಾಗಿ ನಾವು ಹಿಂಗೆ ಹಾಕಿ ಹುರ್ಕೋದ್ರಿಂದ ರುಚಿ ಜಾಸ್ತಿ ಆಕೈತಿ. ಭಾಳ ಕವಂತ ಅನಿಸ್ತೈತಿ ತೆಗಿತೀನಿ ನಾನು, ಯಾಕಂದ್ರೆ ಮನ್ಯಾಗ ಉಂಡಿ ಕರ್ಚಿಕಾಯಿ ಎಲ್ಲ ಇರೋದ್ರಿಂದಾಗೆ ಸುಮ್ಮನೆ ತಿನ್ಬೇಕಂತ ಅನ್ಸಂಗಿಲ್ಲ. ಹಂಗಾಗಿ ನನಗೆ ತೋರಿಸೋ ಮಟ್ಟಿಗಷ್ಟೇ ಮಾಡಾಕತ್ತೀನಿ. ನಾವು ಇವನ್ನ ಈಗ ತುಪ್ಪದೊಳಗನ ಹುರ್ಕೋಬೇಕು. ನೀವು ಹಂಗ ಏನಾರ ಮಾಡ್ತಿದ್ರ ಅಂದ್ರೆ ಒಂದ್ಸಲ ಹಿಂಗೆ ತುಪ್ಪದೊಳಗೆ ಹುರ್ಕೊಂಡ ಮಾಡ್ರಿ, ಅವಾಗ ಮಸ್ತಕ್ಕವ ಮಸ್ತಕ್ಕೈತಿ. ಇವೀಗ ನುಚ್ಚ ಹುರಿದು ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಬೆಲ್ಲ ಐತಲ್ಲ ಬೆಲ್ಲ ಇಟ್ಕೋತೀನಿ. ಮತ್ತು ಇಲ್ಲಿ ಕಾಣಿಸ್ತೈತೆ ನೋಡಿ ನೀರು ಹಾಕೊಳಕತ್ತೀನಿ ನಾನು. ನಾವಿಲ್ಲ ಸಜ್ಕಣ್ಣ ಅಳ ಕಮ್ಮಿಗೆರ ಮಾಡ್ಕೋಬೋದು, ಸ್ವಲ್ಪ ಗಟ್ಟಿಯಾಗಿರ ಮಾಡ್ಕೋಬೋದು. ಮನೆಯಾಗ ಏನಾರು ಹಾಲು ಇರಲಿಲ್ಲ ಅಂದ್ರೆ ತುಪ್ಪ ಹಾಕೊಂಡ್ರೆ ತಿನ್ಬೋದು, ಅದ್ರ ಜೊತೆ ಸ್ವಲ್ಪ ಅಳಕನ್ನ ಮಾಡ್ರಿ. ಮತ್ತು ಹಾಲು ಏನಾರು ಇದ್ದಂದ್ರೆ ಸ್ವಲ್ಪ ಗಟ್ಟಿ ಆದ್ರೆ ನಡೀತೈತಿ. ಗಟ್ಟಿ ಅಂದ್ರೆ ಭಾಳ ಗಟ್ಟಿನೂ ಆಗಬಾರ್ದು, ಅಳಕಾದ್ರೆ ನಡೀತೈತಿ. ಯಾಕಂದ್ರೆ ಸ್ಪೂನ್ ಇಲ್ಲ ಈಗ ಪಾಯಸ ತಿಂತೀವಲ್ಲ ಆ ಥರ ತಿನ್ನಕ್ಕೂ ಬರ್ತೈತಿ. ನಾನೀಗ ಅದ್ರೊಳಗೆ ನೀರು ಹಾಕಿ ನೋಡಿ, ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಅಷ್ಟದ ಇವು ಮಸ್ತ್ ಹುರಿದವು. ತುಪ್ಪ ಹಾಕಿ ಬಿಡ್ತೀವಿ ಎಲ್ಲ ಘಮ ಘಮ ಅಂತೇಳಿ ಪರಿಮಳ ಬರ್ತೈತಿ. ಈ ಚರ್ಗಿಲೆ ಒಂದು ಚರ್ಗಿ ಹಾಕಿ ನೋಡಿ ನಾನು ನೀರು ಕನಸ್ತಿತ್ತಲ್ಲ. ಈಗ ಇದನ್ನ ಪ್ಲೇಟ್ ಮುಚ್ಚೆ ಇಡ್ತೀನಿ. ಇಲ್ಲೇ ನುಚ್ಚೆ ಹುರ್ಕೊಂಡೇನಿಲ್ಲ ಕೊಬ್ಬರಿ, ಇದ್ರೊಳಗನ್ನು ಹಾಕೋತೀನಿ. ಈಗ ಇದನ್ನ ಪ್ಲೇಟ್ ಮುಚ್ಚಿಡ್ತೀನಿ. ಭಾಳ ಸುಲಭ ಮತ್ತು ಹಾಲು ತುಪ್ಪ ಸಜ್ಕ ಹಾಕೊಂಡು ತಿನ್ಬೇಕು ಮಸ್ತ್ ಆಕೈತೆ ಫ್ರೆಂಡ್ಸ. ಮೊದಲೆಲ್ಲ ಅಂದ್ರೆ ಹಳ್ಳಿಗಳಾಗ ಹಿಂಗೆ ಇದು ಕಲ್ಲು ಐತಿ ಇದು ಮತ್ತು ಕೊಸ್ತಿ ಅಡದ್ತಿ ಮಾಡ್ತಿದ್ದಲ್ಲ ಅಂಥ ಟೈಮಲ್ಲೇ ಬೆಳಗ್ಗೆನೆ ಇದನ್ನು ಮಾಡಿಕೊಡ್ತಿದ್ರಂತ ಅಪ್ಪರು ಸಣ್ಣಾರಿದ್ದಾಗ ಕುಸ್ತಿ ಆಡ್ತಿದ್ರು. ಕುಸ್ತಿ ಅಂದ್ರೆ ಹಿಂಗೆ ಕಬಡ್ಡಿ ಅಲ್ಲ ಕುಸ್ತಿ ಅಂತ ನೋಡ್ರಿ, ಅದನ್ನ ಆಡ್ತಿದ್ರು ಅಂತ ನಂಗೆ ಅಪ್ಪ ಹೇಳ್ತಿದ್ರು. ಭಾಳ ಅಂದ್ರೆ ಭಾಳ ಚಲೋ ಇದೆ, ಬೆಳಗ್ಗೆ ಹಿಂಗೆ ತಿಂತಾರಲ್ಲ ಮನುಷ್ಯ ಗಟ್ಟಿ ಆಕೈತಂತ, ದೇಹದಲ್ಲಿರುವ ಸ್ನಾಯುಗಳು ಭಾಳ ಗಟ್ಟಿ ಅಕ್ಕವ ಅಂತ ಹೇಳ್ತಾರ. ಮತ್ತೀಗ ಏಲಕ್ಕಿ ಪೌಡ್ರು ಜಿಟ್ಟಿದ್ದಲ್ಲಿಟ್ಟೆ ಹುಡುಕ್ತೀನಿ ರೀ. ಹಾಂ ಹೋಗ ಇಲ್ಲೇ ನಾನು ಉಂಡಿಗೆ ಏನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡರ್ ಇದೆ. ಏಲಕ್ಕಿ ಲವಂಗ ಜಾಜಿಕಾಯಿ ಮತ್ತು ಒಣ ಶುಂಠಿ ಬರ್ತೈತಲ್ಲ ಇಷ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಇದ್ದು ಹಾಕ್ತೀನಿ ಅದು ಸ್ವಲ್ಪ ಅದಕ್ಕೆ. ಈಗ ಅದು ಕುದಿಲಿ ಕುದ್ದ ಆದ ನಂತರ ತೋರಿಸ್ತೀನಿ. ಈಗ ಇದಿಲ್ಲೇ ಕುದಿಯಾಕತೈತಿ, ಬೆಲ್ಲ ಕಲಗಿರ್ತೈತದ. ನಾವು ಇದನ್ನ ಸೋಸ್ಕೋಬೇಕು, ಕಡ್ಡಿ ಕಸರ ಇದ್ರೆ ಸೋಸ್ಕೋಬೇಕು, ಇರಲಿಲ್ಲ ಅಂದ್ರೂ ಸೋಸ್ಕೊಂಡು ನಡೀತೈತಿ. ಸುಮ್ಮನೆ ಅನುಮಾನ ಯಾಕಲ್ಲ ನಾ ಇದು ಇದ್ರೊಳಗೆ ಕಡ್ಡಿ ಕಸರ ಇದ್ದಂಗೆ ಇತ್ತಂಗ ನಾನು ಇದನ್ನ ಈಗ ಸೋಸ್ಕೋತೀನಿ. ಪ್ರೆಗ್ನೆಂಟ್ ಇದ್ದಾಗ ನೋಡ್ರಿ ಏನೇನೋ ತಿನ್ಬೇಕಂತ ಅನ್ನಿಸ್ತೈತಿ, ಖುಷಿ ಆಕೈತಿ ನಮ್ಗೆ ಕೇಳತ್ತಲ್ಲ. ಆದ್ರೆ ಲೇಟ್ ಮಾಡಿ ಹಾಕಾಕತ್ತೀನಿ ಅದ ಭಾಳ ಬೇಸರ ಆಕೈತಿ. ಈಗ ಪ್ರೆಗ್ನೆಂಟ್ ಇದ್ದಾಗ ಕೇಸರಿ ಏನೋ ತಿನ್ ಹಾಲಿನೊಳಗೆ ಏನೋ ಹಾಕೊಂಡು ತಿಂತಾರೆ, ಅದನ್ನು ಆ ಕೇಸರಿ ತಗೊಳ್ಳೋದ್ರಿಂದ ಅಂದ್ರೆ ಮಕ್ಕಳು ಬೆಳಗ ಹುಟ್ಟತಾರಂತಾರೇನೋ ನನಗೂ ಅಷ್ಟೊಂದು ಗೊತ್ತಿಲ್ಲ. ಅದೆಲ್ಲ ನಿಜ ಸುಳ ಗೊತ್ತಿಲ್ಲ ನನಗೆ. ನಮ್ಮ ನೆಗೆಯಣಿ ನಮ್ಮ ವಿಠಲ್ನ ಪ್ರೆಗ್ನೆಂಟ್ ಇದ್ದಾಗ ಏನು ತಿಂತಿದ್ದೆ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಿ ಎಲ್ಲರೂ. ಭಾಳ ಏನಿರಲಿಲ್ಲ, ಸ್ವಲ್ಪ ಇತ್ತ ಕಡ್ಡಿ ಕಸರು ಊತಿ ಇದ್ಲಿ ತಿಂತಿದ್ದಾಳಕ್ಕೆ ಒಲೆಗಿನ. ಪ್ರತಿ ದಿನ ಮುಂಚೆನಾಗ ಇದ್ಲಿ ತಿಂತಿದ್ದಾಳಕ್ಕೆ,
ಯಾಕೆಂದ್ರ ಒಲಿ ಮ್ಯಾಗನ ಅಡಿಗೆ ಮಾಡೋದಲ್ಲ ನಾವ, ಹಂಗಾಗಿ ಇಡ್ಲಿ ತಿಂತಿದ್ದಳ. ನಮ್ ಹಿಟ್ಟಲ್ಲ ನಮ್ ದೇವಿ ತಿಂತ ನಮ್ಮೆಲ್ಲ ಕಪ್ಪ ಅದಾನ, ನಮ್ಮೆಲ್ಲ ಅವ್ರ ಅಪ್ಪನಂಗದಾನ, ಅವ್ರ ನಮ್ ದೇವಿ ಮತ್ತ ಅವ್ರ ವರ ರಂಗದ ಕಲರ್ ಎಲ್ಲಾರ್ಕಿಂತ ಬೆಳ್ಳಗಾದಾನ. ನಮ್ ಹಳ್ಳಿಗಳ ಕಡೆ ಹೆಣ್ಮಕ್ಳ ಹೆಂಗಂದ್ರ ಪ್ರೆಗ್ನೆಂಟ್ ಆದ್ರೆ ಈಗ ಕಾಳು ಹಸನ್ ಮಾಡ್ತಿರ್ತೇನೋ, ಜೋಳ ಗೋಧಿ ಎರಿ ಹೊಲ್ದಾಗಿನ ಆದ್ರ ಅವ್ರೊಳಗ ಮಣ್ಣು ಇರ್ತೈತಿ, ಮಣ್ಣು ಇಷ್ಟಿಷ್ಟ ಇದ್ರ ಗತಿ ಇರ್ತೈತೆ ಅದ ಮಣ್ಣಿನ ಏನಂತಾರ ಹಳ್ಳ, ಮಣ್ಣಿನ ಹಳ್ಳ. ಅವನ ಹಸು ಗೋಧಿ ಜೋಳ ಹಸನ್ ಮಾಡಬಂತ ನಾನು ಕೆಲವೊಂದ್ಸಲ ತಿಂದಿರ್ತೀನಿ, ಈಗ ಅವನ ತಿಂತಿರ್ತೀವಿ. ಅವ್ ಎಷ್ಟು ರುಚಿಯಾಗಿ ಇರ್ತಾವ ಅಂದ್ರೆ ಬಹಳ ಬಹಳ ರುಚಿ ಇರ್ತಾವ. ಒಬ್ಬೊಬ್ರದ್ ಬೈಕೆ ಒಂದೊಂದರ ಇರ್ತೈತಿ ನೋಡ್ರಿ, ಈಗಿದ ಮತ್ ಕುದಿಯಾಗತೈತಿ. ಬೇಕಂದ್ರೆ ನಾವ ಇನ್ನೊಂದ್ ಸ್ವಲ್ಪ ಇದ್ರೊಳಗ ತುಪ್ಪ ಹಾಕೋಬಹುದ, ಈಗ ಇಲ್ಲ ಆಲ್ರೆಡಿ ಹುರ್ದಿರ್ತೇವಲ್ಲ ಹಂಗಾಗಿ ಇದನ್ನ ನಾನು ಹಾಕಂಗಿಲ್ಲ. ಯಾಕಂದ್ರೆ ನಾವ್ ಮ್ಯಾಗ ಮತ್ ಹಾಲು ತುಪ್ಪ ಹಾಕೊಂಡ ತಿಂತೇವಿ. ಈಗ ಕೊಬ್ಬರಿ ಇತ್ತಲ್ಲ, ಕೊಬ್ಬರಿ ಮತ್ತ ಅವನ್ನು ಚೇಂಜ್ ಹುರ್ಕೊಂಡಿದ್ನಲ್ಲ ಅವನ್ ಹಾಕಿ ನೋಡ್ರಿ. ಮಿಕ್ಸ್ ಮಾಡ್ಕೋಬೇಕ, ಹಾಕಿ ಗಂಟೆ ಆಗಂಗಿಲ್ಲ. ಸಣ್ಣ ರವ ಆದ್ರೆ ಈಗ ಇದು ಸಿರಾ ಮಾಡ್ತೇವಲ್ಲ, ಸಿರದ ರವ ಆದ್ರೆ ಗಂಟೆ ಆಕೈತಿ. ಈಗ ಇದನ್ನ ಪೌಡರ್ ಹಾಕಾಕ್ತೇನೆ ನೋಡ್ರಿ. ನಾನು ಆಗೆಲ್ಲ ಹೇಳಿದ್ನಲ್ಲ, ಏಲಕ್ಕಿ ಶುಂಠಿ ಲವಂಗ ಜಾಜಿಕಾಯಿ ಇದು ಅದ್ರ ಪೌಡರ್ ಇಷ್ಟ. ಕೆಲವ್ರು ಏನಂದ್ರೆ ಈಗ ನಾನು ಒಣ ಕೊಬ್ಬರಿ ತೆರೆದು ಹಾಕಿದ್ನಲ್ಲ ಹಸಿ ಕೊಬ್ಬರಿ ತೆಗೆದು ಸಣ್ಣಗೆ ಅದನ್ನು ಹೆಚ್ಚಿ ಹಾಕೋದಿ ಅದು ಮಸ್ತ್ ಆಕೈತಿ. ಮತ್ತ ಶೇಂಗಾ ಹುರದ ಶೇಂಗಾನು ಹಾಕೋತಾರ, ನಾನಿಲ್ಲ ಶೇಂಗಾತಿ ಹಾಕಾಕತ್ತಿಲ್ಲ. ಬೇಕಂದ್ರೆ ನಮ್ಗೆ ಗೋಡಂಬಿನೇ ಸೇರಿಸ್ಕೋಬಹುದು. ಆದ್ರ ನಮ್ಮ ಹಳ್ಳಿಗಳ ಕಡೆ ಹೆಂಗಂದ್ರೆ ಹಿಂಗ ಮಾಡ್ತಾರ ನೋಡ್ರಿ, ನನಗೇನು ತೋರ್ಸಾಗತ್ತಿಲ್ಲ. ಒಬ್ರ ಹುರಿದ ಮಾಡ್ತಾರ, ಇನ್ ಕೆಲವರ ಹುರಿಲಾರ್ದನ್ನು ಮಾಡ್ತಾರ. ನಾನು ಒಮ್ಮೆ ಹಂಗೂ ಮಾಡ್ತೀನಿ, ಒಮ್ಮೆ ಹಂಗೂ ಮಾಡ್ತೀನಿ. ಯಾಕಂದ್ರೆ ನಾನು ಹಗಲಂಗ್ಲೇ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಕೆಲವರಿಗೆ ಅಂದ್ರೆ ಹೇಳ್ತಿರ್ತಾರ ಇಲ್ಲ ಹಿಂಗಲ್ಲ ಹಂಗಂತ ಹೇಳಿ ಅದಕ್ಕೆ ಹೇಳಿದ್ದೀನಿ. ಈಗ ನಮ್ಮ ಉತ್ತರ ಕರ್ನಾಟಕ ಅಂತಂದ್ರೆ ಎಲ್ಲ ಕಡೆ ಒಂದೇ ಥರ ಹಬ್ಬ ಆಚರಣೆ ಬರಂಗಿಲ್ಲ, ಮತ್ತು ಅಡಿಗೆಗಳು ಆಯಾ ಜಿಲ್ಲೆ ತಾಲೂಕಿನ ಪ್ರಕಾರ ಚೇಂಜ್ ಇರ್ತಾವೆ. ಈಗ ನಮ್ಮ ತವರ ಮನೆ ಕಡೆ ಮಾಡೋದಕ್ಕೆ ಮತ್ತು ಇಲ್ಲಿ ಮಾಡೋದಕ್ಕೆ ಭಾಳ ವ್ಯತ್ಯಾಸ ಐತಿ. ಅಲ್ಲಿ ಮಾತಾಡೋ ಭಾಷೆಗೆ ಮತ್ತು ಇಲ್ಲಿ ಮಾತಾಡೋ ಭಾಷೆಗೂ ಭಾಳ ವ್ಯತ್ಯಾಸ ಐತಿ ತಾಟಿಗೆ. ಈಗಿದ ಕುದಿಲಿ ಸಣ್ಣ ಹುರಿಯೊಳಗ ಪೂರ್ತಿ ಪ್ಲೇಟ್ ಮುಚ್ಚಿಟ್ಟಿ ಅಂದ್ರೆ ಏನಕ್ಕೆ ತಂದ್ರಿದ ಉಕ್ಕು ಬರೋ ಚಾನ್ಸಸ್ ಇರ್ತೈತಿ. ಹಂಗಾಗಿ ಮಧ್ಯೆ ಮಧ್ಯೆ ನೋಡ್ಕೊಂತ ಇರ್ಬೇಕು, ಜಾಸ್ತಿ ಹುರಿ ಇಟ್ಟಿ ಅಂದ್ರೆ ಉಕ್ಕು ಬರ್ತೈತಿ. ನಂದ ಅರ್ಜೆಂಟ್ ಐತಿ ಆದ್ರೂ ಜಾಸ್ತಿ ಇದಾಗತ್ತೀನಿ, ಯಾಕಂದ್ರೆ ನಮ್ಮ ಗೌರಿನ ಮೇಸಾಕ್ ಹೋಗ್ಬೇಕು ನಾನು. ಹಂಗಾಗಿ ಅದ ಪೂರ್ತಿ ರೆಡಿ ಆದ್ರೂ ತೋರಿಸ್ತೇನೆ ಯಾವ ತರ ಆಗೈದಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ ಮಾಡೋದ ಎಷ್ಟು ಸುಲಭ ಅಂತೇಳಿ, ಭಾಳ ಅಂದ್ರೆ ಭಾಳ ಈಸಿ. ಇದನ್ನ ಪ್ರತಿಯೊಬ್ಬರು ಸಣ್ಣ ಮಕ್ಕಳಿಗೆ ಅಂತೂ ಮುಂಜಾನೆ ನಾವು ಮಾಡಿಕೊಟ್ಟಿವಿ ಅಂದ್ರೆ ಭಾಳ ಅಂದ್ರೆ ಭಾಳ ಗಟ್ಟಿ ಏಕಾರಂತಾನೆ ಹೇಳ್ಬೋದು. ಗೊತ್ತಿಲ್ಲದೆ ಇರೋರ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನಾನು ನಾಳೆ ಲಾಗಲ್ಲಿ ಬಿಟ್ಟಿಕ್ಕೀನಿ. ಧನ್ಯವಾದಗಳು. ಇವನ್ನೆಲ್ಲ ಕರೆದು ಇಟ್ಕೋಬೇಕು ನೋಡ್ರಿ ಇನ್ನು.